ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ರಾತ್ರೋರಾತ್ರಿ ಮತ್ತೊಂದು ಕ್ಲಾಕ್ ಟವರ್ ಪ್ರಾರಂಭವಾಯಿತು. ಕೋಲಾರ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು ಕ್ಲಾಕ್ ಟವರ್ ಇತ್ತು. ಆ ಕ್ಲಾಕ್ ಟವರ್ ಒಂದು ಕಾಲದಲ್ಲಿ ಹಸಿರು ಬಣ್ಣವಾಗಿತ್ತು. ಅದನ್ನ ರಾಷ್ಟ್ರಧ್ವಜ ಆಗಿ ಯಾರೋ ಪುಣ್ಯಾತ್ಮರು ಮಾಡಿದ್ರು. ಆದ್ರೆ ಇತ್ತೀಚೆಗಷ್ಟೇ ರಾತ್ರೋರಾತ್ರಿ ಮತ್ತೊಂದು ಟವರ್ ಪ್ರಾರಂಭವಾಯಿತು. ಈ ಪ್ರಾರಂಭವಾಗಿರ್ತಕ್ಕಂಥ ಸ್ಥಳ ಯಾವುದು? ರಾತ್ರೋರಾತ್ರಿ ಅನುಮತಿ ಇಲ್ಲದೆ ಕ್ಲಾಕ್ ಟವರ್ ಅನ್ನ ಮಾಡಿದ್ದು ಯಾರು, ಯಾಕೆ ಅನ್ನೋದನ್ನ ಸ್ವಲ್ಪ ತಿಳಿಯೋಣ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ನ್ಯೂ ಟೌನ್ ಮಸೀದಿ ರಸ್ತೆ ಬಳಿ ರಾತ್ರೋರಾತ್ರಿ ಯಾರು ಅನುಮತಿ ಇಲ್ಲದೆ ಗ್ರೀನ್ ಬಟ್ಟೆ ಸುತ್ತಿ ಮಿನಿ ಕ್ಲಾಕ್ ಟವರ್ ಅನ್ನ ಮಾಡಿದ್ದಾರೆ. ಆದ್ರೆ ಇದೆಲ್ಲರಿಗೂ ಗೊತ್ತಾದ ತಕ್ಷಣ ಪೊಲೀಸರು ದಿಢೀರಂತ ಸ್ಥಳಕ್ಕೆ ಆಗಮಿಸಿ ಇದು ವಿವಾದಾತ್ಮಕ, ಶುರು ಆಗಬಾರದು, ಇದು ದೊಡ್ಡ ವಿಷಯ ಆಗಬಾರದು ಅಂತ ಹೇಳಿ ಇದನ್ನ ಪೊಲೀಸರು ಕೈಯಿಂದನೇ ಕೂಡ ತೆರವುಗೊಳಿಸಿದ್ದಾರೆ. ಯಾಕೋ ಬರ್ತಾ ಬರ್ತಾ ರಾಜ್ಯದಲ್ಲಿ ಈ ರೀತಿ ಸುದ್ದಿಗಳು ಜನರಿಗೆ ಗೊತ್ತಾಗ್ತಾ ಇದೆ. ಮೊನ್ನೆ ನೋಡಿದ್ರೆ ಶಿವಮೊಗ್ಗದಲ್ಲಿ ಕತ್ತಿಗಳಿಟ್ಕೊಂಡು ಹಿಂದೂಗಳು ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು. ತದನಂತರ ಕೋಲಾರ ಜಿಲ್ಲೆಯಲ್ಲಿ ಕ್ಲಾಕ್ ಟವರ್ ಪಕ್ಕದಲ್ಲಿ ರಸ್ತೆಯಲ್ಲಿ 270 ಕೆಜಿ ಭಾರ ಇರುವ ತಲವಾರ ಕತ್ತಿಯನ್ನ ಹಾಕಿದ್ರು. ತದನಂತರ ಬಂಗಾರಪೇಟೆಯಲ್ಲಿ ಇವತ್ತು ನಡೆದಕ್ಕಂತ ಘಟನೆ, ಯಾರು ಅನುಮತಿ ಇಲ್ಲದೆ ಸಾರ್ವಜನಿಕರು ಓಡಾಡುವಂತ ಸ್ಥಳದಲ್ಲಿ ಇವತ್ತು ಒಂದು ಗ್ರೀನ್ ಬಟ್ಟೆ ಹಾಕೊಂಡು ಮಿನಿ ಕ್ಲಾಕ್ ಟವರ್ ಮಾಡಿದಾರಲ್ಲ, ಇದೆಲ್ಲ ಏನಿದು? ಇದು ಏನಕ್ಕೋಸ್ಕರ ಮಾಡ್ತಾ ಇದಾರೆ? ಯಾಕೆ ಈ ರೀತಿ ಮಾಡ್ತಾ ಇದಾರೆ? ಇದು ಗಲಾಟೆ ಮಾಡೋದಿಕ್ಕ ಅಥವಾ ಎರಡು ಧರ್ಮಗಳ ಮಧ್ಯೆ ಇದೊಂದು ವಿವಾದಾತ್ಮಕ ಸೃಷ್ಟಿ ಮಾಡೋದಿಕ್ಕ ಅನ್ನೋದು ಯಾರಿಗೂ ತಿಳಿತಾ ಇಲ್ಲ. ಒಟ್ಟಾರೆ ಕೋಲಾರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಶಿವಮೊಗ್ಗದಲ್ಲಿ ಅನುಮತಿ ಇಲ್ಲದೆ ಹಾಗೆ ನಡೆಯಿತು, ಕೋಲಾರದಲ್ಲಿ ಅನುಮತಿ ಇಲ್ಲದೆ ತಲವಾರನ್ನ ರಸ್ತೆಯಲ್ಲಿ ಹಾಕಿದ್ರು, ಇವತ್ತು ಅನುಮತಿ ಇಲ್ಲದನೆ ಸಾರ್ವಜನಿಕರು ಓಡಾಡುವಂತಹ ಸ್ಥಳದಲ್ಲಿ ಮಿನಿ ಟವರ್ ಮಾಡಿದಾರಲ್ಲ, ಏನ್ ಮಾಡ್ತಾ ಇದೆ ಕಾನೂನು? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಸ್ಥಳೀಯ ಶಾಸಕರು ಏನ್ ಮಾಡ್ತಾ ಇದಾರೆ? ಯಾಕ್ರಿ ಸ್ವಾಮಿ, ಇದು ಭವ್ಯ ಭಾರತ ದೇಶ. ಈ ಭಾರತ ದೇಶದಲ್ಲಿ ನೀವು ರಸ್ತೆಯಲ್ಲಿ ರಾಷ್ಟ್ರ ಧ್ವಜವನ್ನ ಹಾಕಿ ಗೌರವಿಸೋಣ. ಯಾರು ಅನುಮತಿ ಇಲ್ಲದನೆ ಬೇಕಾಗಿರತಕ್ಕಂಥ ವಸ್ತುಗಳು ಹಾಕದೆ ಬೇಡದಂತ ವಸ್ತುಗಳನ್ನ, ಬಣ್ಣಗಳನ್ನ ನೀವು ಹಾಕಿ ಗಲಾಟೆಗೆ ಇದು ನೀವು ಶುರು ಮಾಡ್ತಾ ಇದ್ರಲ್ಲ, ಇದು ಯಾರು? ಇದರಿಂದ ಯಾವ್ಯಾವ ಕೈಗಳಿದೆ? ಯಾವ ಸರ್ಕಾರ ಇದು? ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಧರ್ಮದವರಿಗೆ ನಾನಾ ರೀತಿಯ ಅನುಮತಿ ಕೊಡ್ತಾ ಇದೆ, ಮತ್ತೊಂದು ಧರ್ಮದವರು ಹಬ್ಬಗಳು ಮಾಡಬೇಕಾದ್ರೆ ನರಕವನ್ನು ಅನುಭವಿಸ್ತಾರೆ, ಅವ್ರಿಗೆ ಯಾಕ್ರಿ ನೀವು ಅನುಮತಿ ಕೊಡೋದಿಲ್ಲ? ಇದೇ ಕೋಲಾರ ಜಿಲ್ಲೆಯಲ್ಲಿ ಹಿಂದೂ ಧರ್ಮದವರು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಿದ್ರು, ಅವರು ರಸ್ತೆಯಲ್ಲಿ ಮೆರವಣಿಗೆ ಹೋಗೋದಕ್ಕೆ ಅನುಮತಿ ಕೊಡಲಿಲ್ಲ. ಇದೇ ಪೊಲೀಸ್ ಇಲಾಖೆ, ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡಿದ್ವಿ ನೋಡ್ರಿ. ಒಂದು ಗಂಟೆ ನಾವು ರಸ್ತೆಯಲ್ಲಿ ಹೋಗ್ತೀವಿ ಸರ್ ಅಂದ್ರೆ ಕೊಡ್ಲಿಲ್ಲ, ಅರ್ಧ ಗಂಟೆ ಕೊಡ್ಲಿಲ್ಲ, 5 ನಿಮಿಷಕ್ಕೆ ಮುಗಿಸ್ಬೇಕು ಅಂತೇಳಿ ಅವ್ರಿಗೆ ನಾನಾ ರೀತಿ ಹಿಂಸೆ ಕೊಡ್ತಾರೆ. ಇವತ್ತು ಈ ಧರ್ಮದವ್ರಿಗೆ ಮಾತ್ರ ಅನುಮತಿ ಕೊಡ್ತೀರಾ? ಯಾರಾದ್ರೂ ಧ್ವನಿ ಎತ್ತಿದ್ರೆ ತೆರವುಗೊಳಿಸ್ತೀರಾ? ಇದು ಯಾರಿಗೆ ಸರ್ಕಾರ? ಕಾಂಗ್ರೆಸ್ ಸರ್ಕಾರವನ್ನ ಒಂದು ಧರ್ಮದವರು ಮಾತ್ರ ಮತ ಹಾಕಿ ಗೆಲ್ಲಿಸಿದಾರ, ಅಧಿಕಾರಕ್ಕೆ ತರಿಸಿದಾರ, ಬೇರೆ ಧರ್ಮದವರು ಮಾಡಿಲ್ವಾ? ಯಾಕೆ ಇವತ್ತು ಧರ್ಮಗಳ ಮಧ್ಯೆ ಇವತ್ತು ವಿವಾದಾತ್ಮಕ ಶುರು ಮಾಡ್ತಾ ಇದ್ದೀರಾ? ಯಾಕೆ ಇವರಿಗೆಲ್ಲ ಅನುಮತಿ ಕೊಡ್ತಾ ಇದ್ದೀರಾ? ಅನುಮತಿ ಕೊಡಿ ಸ್ವಾಮಿ, ಅನುಮತಿ ನಾವು ಕೊಡಬೇಡ ಅಂತ ಹೇಳ್ತಿಲ್ಲ, ಅವರು ನಮ್ಮ ಹಾಗೆ ಹಬ್ಬಗಳು ಆಚರಣೆಗಳು ಎಲ್ಲರೂ ಮಾಡಲಿ, ಇವತ್ತು ನಾವು ನೀವು ಅನ್ನೋದು ಬೇಡ. ಇವತ್ತು ಹಿಂದೂ ಧರ್ಮದವರು ಹಬ್ಬಗಳು ಮಾಡ್ತಾರೆ, ಅವ್ರು ರಸ್ತೆಗೆ ಕತ್ತಿಗಳಿಟ್ಕೊಂಡು ರಸ್ತೆಗಳು ಬರ್ತಾರ? ಕತ್ತಿಗಳು ತಿರ್ಸ್ಕೊಂಡು ಬಟ್ಟೆಗಳೆಲ್ಲ ಬಿಚ್ಚಿಕೊಂಡು ರಸ್ತೆ ರಸ್ತೆಗಳಲ್ಲಿ ಮೆರವಣಿಗೆ ಹೋಗ್ತಾರ? ಎಲ್ಲಾದ್ರೂ ನೋಡಿದೀವ, ಇವತ್ತು ಕರ್ನಾಟಕದಲ್ಲಿ ಆ ರೀತಿ ನಡೀತಾ ಇದೆ. ಇದು ಯಾವ ದೇಶ, ಯಾವ ರಾಜ್ಯ ಇದು? ಇದು ಆಫ್ಘಾನಿಸ್ತಾನ, ಪಾಕಿಸ್ತಾನ? ನಮ್ಮ ದೇಶದಲ್ಲಿ ಏನು ಆಚಾರ ವಿಚಾರ ಇದೆ ಅದನ್ನ ಮಾಡಬೇಕು. ಕತ್ತಿಗಳಿಟ್ಕೊಂಡು ಇವತ್ತು ಬಟ್ಟೆಗಳೆಲ್ಲ ಬಿಚ್ಚಿಕೊಂಡು ರಸ್ತೆ ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ಸಾರ್ವಜನಿಕರು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಈ ದೇಶದ ಸಂಸ್ಕೃತಿನ ರಸ್ತೆಗಳಲ್ಲಿ ಯಾರಾದ್ರೂ ತಲವಾರಗಳು ಹಾಕ್ತಾರ, ಕತ್ತಿಗಳು ಹಾಕ್ತಾರ, ರಸ್ತೆಗಳಲ್ಲಿ ಕತ್ತಿಗಳಿಟ್ಕೊಂಡು ಜನರನ್ನ ಎದುರಿಸ್ತಾರ, ಮೆರವಣಿಗೆ ಮಾಡ್ತಾರ? ಈ ದೇಶದಲ್ಲಿ ಆ ಸಂಸ್ಕೃತಿ ಇದೆಯಾ? ಈ ದೇಶದಲ್ಲಿ ಏನ್ ಸಂಸ್ಕೃತಿ ಇದೆ ಅದನ್ನ ಮಾಡೋಣ. ಈ ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಎಲ್ಲರೂ ಇದ್ದಾರೆ, ಅದನ್ನ ಸರಳವಾಗಿ ಆಚರಣೆ ಮಾಡೋಣ. ಅದನ್ನ ಬಿಟ್ಟು ನೀವು ಬೇಕಾಗಿರ್ತಕ್ಕಂತ ವಿಷಯಗಳನ್ನ ಬಿಟ್ಟು ಬೇಡದೆ ವಸ್ತುಗಳಿಗೆ ಅನುಮತಿ ಕೊಡ್ತಿರಲ್ಲ. ಏನೇ ಇರಲಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಶಿವಮೊಗ್ಗದಲ್ಲಿ ರಾಜಾರೋಷವಾಗಿ ಹರಿತಿ ನೀಡಿತು, ಅದು ದೊಡ್ಡ ವಿಶ್ವಕ್ಕೆ ಗೊತ್ತಾಯಿತು. ತದನಂತರ ಕೋಲಾರದಲ್ಲಿ ಈದ್ ಮಿಲಾದ್ ದಿವಸ ಅಲ್ಲಿ ಸಿಸಿ ಕ್ಯಾಮೆರಾಗಳು, ಪೊಲೀಸ್ ಇಲಾಖೆ ದಿನಾನೂ ಅಲ್ಲಿ ರಿಸರ್ವ್ ಅನ್ನು ಇದ್ರೂ ಕೂಡ ಒಂದೇ ನೈಟಲ್ಲಿ ಅಷ್ಟು ದೊಡ್ಡ ತಲವಾರನ್ನು ಹಾಕಿದ್ದಾರೆ. ಸಾರ್ವಜನಿಕರು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ, ನಮ್ಗೇನು ಗೊತ್ತಿಲ್ಲ ಸರ್ ಅಂತಾರೆ. ಜಿಲ್ಲಾಧಿಕಾರಿಗಳು ಕೇಳಿದ್ರೆ ನಾನು ರಜದಲ್ಲಿ ಇದ್ದೀನಿ ಅಂತಾರೆ, ನಗರಸಭೆಯವರು ಕೇಳಿದ್ರೆ ನಾನು ಅನುಮತಿನೇ ಪಡೆದಿಲ್ಲ ಅಂತಾರೆ. ಆದ್ರೆ ಇವತ್ತು ಎರಡು ಕ್ವಿಂಟಾಲ್ 70 ಕೆಜಿ ತಲವಾರನ್ನ ಅಲ್ಲಿ ಹಾಕಿದ್ರೆ ಯಾರ ಅನುಮತಿನೂ ಇಲ್ಲದೆ ಆಗ್ತಾರ? ಅದು ಎಷ್ಟು ದಿನಗಳಿಂದ ಫ್ರೀ ಪ್ಲಾನ್ ಮಾಡಿರ್ಬೇಕು? ರಸ್ತೆಗಳಲ್ಲಿ ಅವರವ್ರ ಹಬ್ಬಗಳಿಗೆ ಆಚಾರ ವಿಚಾರ ಇರತಕ್ಕಂತ ಭಾವಚಿತ್ರಗಳನ್ನ ಹಾಕ್ಲಿ.
ತೊಂದರೆ ಏನಿಲ್ಲ ಈ ಭಾರತ ದೇಶದಲ್ಲಿ ಏನಿದೆ ಅದನ್ನ ನಾವು ನೋಡೋಣ ಇವತ್ತು ಮುಸ್ಲಿಮಾನ್ ಧರ್ಮರು ಹಾಕ್ಲಿ ಅಬ್ದುಲ್ ಕಲಾಂ ಜಿ ಇದರಲ್ಲ ಅವರೆಲ್ಲ ಒಂದು ಶ್ರೇಷ್ಠ ವ್ಯಕ್ತಿ ಅವರು ನೋಡಿ ಸುಮಾರು ಜನರು ಬದಲಾಗ್ಲಿ ಅಂತ ವ್ಯಕ್ತಿಗಳ ಭಾವಚಿತ್ರ ಹಾಕಿ ಇದಕ್ಕೆ ಯಾರು ಅಡ್ಡಿಪಡಿಸೋದಿಲ್ಲ ಇದಾದ ನಂತರ ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ಘಟನೆಗಳಿಗೆ ಇವೆಲ್ಲ ಕೂಡ ಒಂದು ಮಾರ್ಗ ಆಗುತ್ತೆ ಇಂತಹ ಹಲವಾರು ವಿಡಿಯೋಗಳನ್ನು ನೋಡಬೇಕಂದ್ರೆ ಐಡಿಯಾ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ